ದೇಶದಲ್ಲಿ ಸಂಪೂರ್ಣ ಹತೋಟಿಗೆ ಬಂದಿದ್ದ ಕೊರೋನಾ ಮಹಾಮಾರಿ ಕಳೆದೊಂದು ವಾರದಿಂದ ಮತ್ತೆ ತನ್ನ ಅರ್ಭಟ ಶುರು ಮಾಡಿದೆ. 114 ದಿನಗಳ ಬಳಿಕ ಭಾರತದಲ್ಲಿ ದೈನಂದಿನ ಕೇಸ್ಗಳ ಸಂಖ್ಯೆ 500ರ ಗಡಿ ದಾಟಿದೆ. ಅದರಲ್ಲೂ ಕಳೆದ 11 ದಿನಗಳಲ್ಲಿ ಸರಾಸರಿ ಕೇಸ್ ಡಬಲ್ ಆಗಿದೆ. ಇದೇ ವೇಳೆ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 3809ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ 521, ಕೇರಳದಲ್ಲಿ 1555, ಮಹಾರಾಷ್ಟ್ರದಲ್ಲಿ 551, ಗುಜರಾತ್ನಲ್ಲಿ 231, ತಮಿಳುನಾಡಿನಲ್ಲಿ 234 ಹಾಗೂ ತೆಲಂಗಾಣದಲ್ಲಿ 213 ಸಕ್ರಿಯ ಪ್ರಕರಣಗಳಿವೆ. ಭಾರತದಲ್ಲಿ ಕಳೆದ ಶನಿವಾರ 524 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. ಕಳೆದ 24 ಗಂಟೆಗಳಲ್ಲಿ ದೇಶದೆಲ್ಲೆಡೆ 444 ಕೊರೋನಾ ಪ್ರಕರಣ ಪತ್ತೆಯಾಗಿದ್ದು ಇದು 2022 ನವೆಂಬರ್ ಬಳಿಕ ದಾಖಲಾದ ಗರಿಷ್ಠ ಪ್ರಮಾಣದ ಏರಿಕೆಯಾಗಿದೆ.